ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದೆ. ಬ್ಲಾಗ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ. ಈ ಪ್ರಾಡಕ್ಟ್ನ ನಾವು ತುಂಬಾ ಸಲ ಬಳಸಿದೀವಿ, ಬಟ್ ತುಂಬಾ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಲ್ಲ. ಸೊ ಹಂಗಾಗಿ ನಾನು ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂ, ಅಂಡ್ ಪ್ರಾಡಕ್ಟ್ ರಿವ್ಯೂ ಅನ್ನೋದ್ಕಿಂತ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ನಿಮ್ಗೆ ಒಂದು ನಾಲೆಡ್ಜ್ ಕೊಡೋಣ ಅನ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಹೊಸದಾಗಿ ಯಾರಾದ್ರೂ ನನ್ನ ಚಾನೆಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಎವರ್ಯುತ್ ಗೋಲ್ಡನ್ ಗ್ಲೋಬ್ ಪೀಲ್ ಆಫ್ ಮಾಸ್ಕ್ ಒಂದು ಪ್ರಾಡಕ್ಟ್ ಒಂದು ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ಸ್ ತುಂಬ ಡೀಪ್ ಆಗಿ ತಿಳಿಸ್ಕೊಡ್ಬೇಕು, ಅಂಡ್ ನಾನು ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀನಿ, ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತು ತಿಳಿಸ್ಕೊಡೋಣ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ನನ್ನ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ, ಅಂಡ್ ನನ್ನ ಹೇರ್ನೂ ಸಹ ಅಷ್ಟು ನೀಟಾಗಿ ಟ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಕೂದಲೇನಾದ್ರೂ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂದಾಗೆಲ್ಲ ಮುಂದೆ ಎಲ್ಲ ಬಂದ ಚೆನ್ನಾಗಿ ಅನ್ಸಲ್ಲ. ಸೊ ಆದಷ್ಟು ನಿಮ್ಮ ಒಂದು ಹ್ಯಾಂಡ್ಸ್ನ ಕ್ಲೀನಾಗಿ ಇಟ್ಕೊಳ್ಳಿ, ಆ್ಯಂಡ್ ದೆನ್ ನಿಮ್ಮ ಹೇರ್ನು ಅಷ್ಟನ್ನೇ ಟ್ರೈ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು 55 ರುಪೀಸ್ ಅಷ್ಟೇನೆ, 25 ಗ್ರಾಮ್ ಇದೆ. ಇದು ಕ್ವಾಂಟಿಟಿ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ, ಬಟ್ ವರ್ತ್ ಅಂತ ಅನ್ಸುತ್ತೆ. ಇದು 15 ಮಿನಿಟ್ಸ್ ಅಲ್ಲಿ ಒಂದು ರೇಡಿಯಂಟ್ ಗ್ಲೋನ ನಿಮ್ ಸ್ಕಿನ್ ತಗೊಂಬೋದು. ಅಂಡ್ ನಾನು ಅಪ್ಲೈ ಮಾಡ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನಿಜವಾಗ್ಲೂ ನೀವು ನಂಬಲ್ಲ, ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಏನೋ ಒಂದು ಗ್ಲೋ ಬೇಕು ಅಥವಾ ಸ್ಕಿನ್ ಬ್ರೈಟ್ ಆಗ್ಬೇಕು ಅಂತ, ಬಟ್ ಇದರಲ್ಲಿ ಇನ್ನೂ ತುಂಬಾ ರೀತಿಯಂತಹದ್ದು ಒಳ್ಳೊಳ್ಳೆ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಸಿಗುತ್ತೆ ಯೂಸ್ ಮಾಡೋದ್ರಿಂದ. ಅಂಡ್ ಅದೇ ರೀತಿ ಇದು ಚಿಕ್ಕ ಒಂದು 15 ರುಪೀಸ್ ಪ್ಯಾಕೆಟ್ ಅಲ್ಲೂ ಸಹ ಬರುತ್ತೆ. ನಾನು ಇದನ್ನ ಆಲ್ಮೋಸ್ಟ್ ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ತೋರಿಸೋದಕ್ಕೆ ಅಂತ. ಅಂಡ್ ಇದನ್ನ ನಾನು ಓಪನ್ ಮಾಡಿಲ್ಲ, ಹೊಸ ಅದು ತಗೊಂಡಿದ್ದೆ. ಸೊ ಈ ರೀತಿ ಪ್ಯಾಕೆಟ್ಸ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಬಟ್ ನಾನು ಲಾಸ್ಟ್ ಟೈಮ್ ಅಲ್ಲಿ ಸ್ಟ್ರೈಟ್ನರ್ ಎಲ್ಲ ತಗೊಂಬರಕ್ ಹೋದಾಗ ಈ ರೀತಿ ಪ್ಯಾಕೆಟ್ಸ್ ಗಳು ಯೂಸ್ ಮಾಡೋದ್ರಿಂದ ನಾವು ಎಷ್ಟು ಬೇಕಷ್ಟು ಹಾಕೊಳ್ತಾ ಇರ್ತೀವಿ, ಒನ್ಸ್ ಯೂಸ್ ಮಾಡ್ಬೋದು. ಬಟ್ ಈ ರೀತಿ ಆದ್ರೆ ಜಾಸ್ತಿ ಎಲ್ಲ ಹಾಕೊಂಡು ಹಚ್ಕೊಳ್ತೀವಿ ಅನ್ನೋದ್ರ ಆದ್ರೆ, ಬಟ್ ಇಟ್ಸ್ ಓಕೆ, ನಾನು ಹೋಗಿದ್ದೆ, ಮತ್ತೆ ಮತ್ತೆ ತಗೊಳ್ಳೋ ತರದ್ದು ಇರಲ್ಲ, ತುಂಬಾ ದಿನ ಯೂಸ್ ಮಾಡ್ಬೋದು ಅನ್ಕೊಂಡು ಈ ಒಂದು 25 ಗ್ರಾಮ್ಸ್ ತಗೊಂಬಂದೆ. ಇದು ಬಂದ್ಬಿಟ್ಟು ನಿಮ್ಗೆ 8 ಗ್ರಾಮ್ ಬರುತ್ತೆ, 15 ರುಪೀಸ್. ಆರಾಮಾಗಿ ನೀವು ತಗೊಂಬೋದು. ನೀವು ಮಂತ್ಲಿ 2 ಟೈಮ್ಸ್ ಯೂಸ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ, ಅಂಡ್ ನಿಮ್ಮ ಸ್ಕಿನ್ಗೆ ತುಂಬಾ ಬೇಗನೆ ಒಂದು ಗುಡ್ ರಿಸಲ್ಟ್ಸ್ ಕೊಡುತ್ತೆ. ನಾನು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಸ್ಕಿಪ್ ಮಾಡಿದ್ರೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಇದು ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಗಳಿಗೆ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಈ ಫಸ್ಟ್ ನೀವು ಒಂದು ಥಿನ್ ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನೀವು ಒಂದು ನೀವು ಮೈಲ್ಡ್ ಸೋಪ್ ಆಗ್ಲಿ ಅಥವಾ ನೀವು ಯಾವ ರೀತಿ ಫೇಸ್ ವಾಶ್ ಕ್ಲೆನ್ಸರ್ಸ್ ಯೂಸ್ ಮಾಡ್ತೀರಾ ಆ ಕ್ಲೆನ್ಸರ್ಸ್ ಅಥವಾ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಮ ಫೇಸ್ನ ನೀಟಾಗಿ ಒಂದು ಸಾಫ್ಟ್ ಟವಲ್ಗಳಲ್ಲಿ ನೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಳಿ. ನಾನಿವಾಗ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಹ್ಯಾಂಡ್ಸ್ ಅನ್ನು ಅಷ್ಟೇ ನೀಟಾಗಿ ಇಟ್ಕೊಳ್ಬೇಕು. ಇವಾಗ ನೀವು ಏನು ಒಂದು ಪೀಲ್ ಆಫ್ ಮಾಸ್ಕ್ ತಗೊಂಡಿರ್ತೀರಾ ಆ ಒಂದು ಮಾಸ್ಕ್ ನ ಈ ರೀತಿ ತಗೊಂಡ್ಬಿಟ್ಟು ಸ್ವಲ್ಪನೆ ಈ ರೀತಿ ಥಿನ್ ಲೇಯರ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಅಂಡ್ ಇನ್ನೊಂದು ಹೇಳ್ಬೇಕು, ಈ ಒಂದು ಮಾಸ್ಕ್ ನ ಅಥವಾ ಯಾವುದೇ ರೀತಿ ಮಾಸ್ಕ್ ನ ನೀವು ಯೂಸ್ ಮಾಡ್ತಾ ಇದ್ದಾಗ ನಿಮ್ಮ ಲಿಪ್ಸ್ ಮತ್ತೆ ನಿಮ್ಮ ಐಸ್ ಜಾಗದಲ್ಲಿ ಸ್ವಲ್ಪ ಆದಷ್ಟು ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಐಸ್ ಎಲ್ಲ, ಆ ಏರಿಯಾದಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಅಪ್ಲೈ ಮಾಡ್ಬೇಕು. ಬಿಕಾಸ್ ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ವಾ, ಏನಾದ್ರೂ ಹೈ ಸೈಡ್ಗೆಲ್ಲಾನು ಸ್ವಲ್ಪ ಎಫೆಕ್ಟ್ ಆಗೋ ತರ ಇರುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಲಿಪ್ಸ್ ಗಳ ಹತ್ರ ಮತ್ತೆ ನಿಮ್ಮ ಒಂದು ಏನ್ ಐಸ್ ಇರುತ್ತೆ ಅದ್ರ ಹತ್ರ ಕಮ್ಮಿ ಮಾಡಿ ಯೂಸ್ ಮಾಡೋದನ್ನ, ತುಂಬಾ ಹತ್ರದಲ್ಲಿ ಯೂಸ್ ಮಾಡ್ಬೇಡಿ. ಸೊ ನೋಡಿ, ಈ ರೀತಿ ಒಂದ್ ಕಡೆ ಫುಲ್ ನೀಟ್ ಆಗಿ ಒಂದ್ ಲೇಯರ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ ಬಂದ ತಕ್ಷಣ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನ ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡಿ ಮಂತ್ಲಿ 2 ಟೈಮ್ಸ್ 15 ಡೇಸ್ ಒನ್ಸ್ 2 ವೀಕ್ಸ್ ಒನ್ಸ್ ನೀವು ಯೂಸ್ ಮಾಡ್ಕೊಂಡ್ಬಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನ ನೀವು
15 to 20 minutes ಅಷ್ಟೇ ಬಿಡಬೇಕು, ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಬಾರ್ದು. ಬಿಕಾಸ್ ಯಾಕೆ ಅಂತಂದರೆ ಅದಕ್ಕೆ ಟೈಮ್ ಲಿಮಿಟ್ ಅಂತಲೂ ಇರುತ್ತೆ, 15 minutes ಆ 20 minutes ಹೈಯೆಸ್ಟ್ ಅಂತಂದರೆ ಬಿಟ್ಕೊಳ್ಳಿ, ಯಾರೂ ಅದಕ್ಕಿಂತ ಜಾಸ್ತಿ ಹೊತ್ತು ಅಪ್ಲೈ ಮಾಡಿ ಬಿಟ್ಕೊಳ್ಬೇಡಿ. ಇವಾಗ ಬನ್ನಿ ನಾನು ಇದ್ರದ್ದು ಏನೆಲ್ಲ ಬೆನಿಫಿಟ್ಸ್ ಇದೆ ಇದನ್ನು ಅಪ್ಲೈ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನನಗೆ ಆಲ್ಮೋಸ್ಟ್ 1 packet ಸಾಕಾಗೋಗುತ್ತೆ. ಸೊ ಹಂಗಾಗಿ ನಾನು 1 packನ ನೀಟಾಗಿ ಥಿನ್ ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ನಾನು ಒಂದೊಂದನ್ನೇ ಬೆನಿಫಿಟ್ಸ್ನ ಹೇಳ್ತೀನಿ. ಇದು ಒಂದು ಡೀಪ್ ಕ್ಲೀನಿಂಗ್ ಅಂದರೆ ಕ್ಲೆನ್ಸಿಂಗ್ ಪ್ರಾಪರ್ಟಿನ ಹೊಂದಿದೆ. ನಿಮ್ಮ ಫೇಸ್ ಏನಿರುತ್ತೆ ಅದರಲ್ಲಿ ಡರ್ಟ್ ಇರುತ್ತೆ, ಕೆಲವೊಂದ್ಸಲ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ವಾ, ಸೊ ಆ ಒಂದು ಡರ್ಟ್ನೆಲ್ಲ ಇದು ಪೀಲ್ ಮಾಡಾಕುತ್ತೆ. ಲೈಕ್ ಪೀಲ್ ಆಫ್ ಮಾಸ್ಕ್ ಅಂತಂದ್ರೆ ಇದು ಆಫ್ಟರ್ ಇದು ಡ್ರೈ ಆದ್ಮೇಲೆ ನಿಮ್ಮ ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಳಿ, ಮರಿಬೇಡಿ. ಆಫ್ಟರ್ ಡ್ರೈ ಆದ್ಮೇಲೆ ನೀವು ಈಸಿ ಪೀಲ್ ಅಂದ್ರೆ ಲೈಕ್ ಸಿಪ್ಪೆ ರೀತಿ ತೆಗಿಬಹುದು, ಅಲ್ಲಿ ಪೀಲ್ ಆಫ್ ಮಾಸ್ಕ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಿಮ್ಮ ಒಂದು ಏನ್ ಸ್ಕಿನ್ ಅಲ್ಲಿ ಡರ್ಟ್ ಇರುತ್ತೆ ಅದನ್ನೆಲ್ಲಾನು ಸಹ ರಿಮೂವ್ ಮಾಡಿಕೊಟ್ಟು ನಿಮ್ಮ ಒಂದು ಫೇಸ್ ನ ನೀಟ್ ಆಗಿ ಕ್ಲೀನ್ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇದರಲ್ಲಿ ವಿಟಮಿನ್ ಸಿ ಮತ್ತೆ ನ್ಯಾಚುರಲ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ಆರೆಂಜ್ ಮೇನ್ ಆಗಿ, ಅದರಲ್ಲಿ ಆರೆಂಜ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸಡನ್ ಆಗಿ ವಿಟಮಿನ್ ಸಿ ಇದ್ದೇ ಇರುತ್ತೆ ಅಂತ. ಸಿಟ್ರಿಕ್ ಫ್ರೂಟ್ಸ್ ಗಳೆಲ್ಲ ವಿಟಮಿನ್ ಸಿ ರಿಚ್ ಇರುತ್ತೆ, ಅದು ನಮ್ಮ ಇಮ್ಯುನಿಟಿ ಪವರ್ಗೂ ಒಳ್ಳೇದು ಆ್ಯಂಡ್ ಸ್ಕಿನ್ಗೂ ತುಂಬಾ ಒಳ್ಳೇದು. ವಿಟಮಿನ್ ಸಿ ಮತ್ತೆ ನ್ಯಾಚುರಲ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ನ ಬ್ರೈಟ್ ಮಾಡೋದಕ್ಕೆ ಆ್ಯಂಡ್ ಒಂದು ಡಲ್ನೆಸ್ ಏನಿರುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಎಕ್ಸ್ಪೋಲಿಯೇಟರ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ. ಲೈಕ್ ಯಾವ ರೀತಿ ಅಂತಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗ್ದಾಕುತ್ತಲ್ಲ ಈ ಪೀಲ್ ಮಾಡಿದಾಗ, ಸೊ ಅದರಿಂದ ಇದು ಒಂದು ಎಕ್ಸ್ಪೋಲಿಯೇಟರ್ ಆಗ್ನೂ ಸಹ ವರ್ಕ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಡೆಡ್ ಸ್ಕಿನ್ ಸೆಲ್ಸ್ ಹೋಗುತ್ತೆ. ಆ್ಯಂಡ್ ದೆನ್ ಮೇನ್ ಆಗಿ ತುಂಬಾ ಜನಕ್ಕೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸಮಸ್ಯೆ ಇರುತ್ತೆ ಈ ನೋಸ್ ಮೇಲೆ ಅಥವಾ ಲೈಕ್ ಇಲ್ಲೆಲ್ಲ ಆಗಿರುತ್ತಲ್ವಾ, ಸೊ ಅಂತವ್ರು ಈ ರೀತಿ ಅಲ್ಲಿಗೆ ಒಂದು ಥಿನ್ ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ನಿಜವಾಗ್ಲೂ ನೀವು ನಂಬಲ್ಲ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ತುಂಬಾ ಚೆನ್ನಾಗಿದ್ರಲ್ಲಿ ರಿಮೂವ್ ಆಗುತ್ತೆ. ಏನೇ ಒಂದು ಲೈಕ್ ಏನು ಅಂತಂದ್ರೆ ಬ್ರೇಕ್ಔಟ್ಸ್ ಆಗೋ ತರದ್ ಇರುತ್ತಲ್ವಾ, ಈಗ ಲೈಕ್ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಅಂದ್ರೆ ಒಬ್ಬೊಬ್ರಿಗೆ ಅಲ್ಲಲ್ಲಿ ತೂತ ತೂತ ತರ ಆಗೋ ಚಾನ್ಸಸ್, ಆ ರೀತಿ ಎಲ್ಲ ತುಂಬಾ ಬ್ರೇಕ್ ಆಗೋ ತರ ಇರುತ್ತೆ ನಿಮ್ಮ ಸ್ಕಿನ್. ಸೊ ಆ ಒಂದು ಬ್ರೇಕ್ಔಟ್ಸ್ ನ ಇದು ಆಗೋ ತರದ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಯೂಸ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ತುಂಬಾ ಎಕ್ಸೆಸ್ ಆಯಿಲ್ ಏನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂತವ್ರಿಗೆ ಆಯಿಲ್ ನ ಕಂಟ್ರೋಲ್ ಮಾಡಿ ಒಂದು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಆಯಿಲ್ ಏನು ಲೆವೆಲ್ ಇರುತ್ತೆ. ಆಯಿಲ್ ಕಂಟ್ರೋಲ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಯಿಲ್ ತುಂಬಾ ಜಾಸ್ತಿ ಇರೋರ್ಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತಲ್ವಾ, ಸೊ ಈ ಒಂದು ಮಾಸ್ಕ್ ನ ನೀವು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗೋ ತರದೂ ಸಹ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಇವಾಗ ನಮಗೆ ಆಯಿಲ್ ಸೆಕ್ರೆಟ್ ಜಾಸ್ತಿ ಆದ್ರೇನೆ ಅಲ್ವಾ ನಮ್ಗೆ ಪಿಂಪಲ್ಸ್ ಆಗೋದು. ಅಂಡ್ ಮೇನ್ ಆಗಿ ಈ ಒಂದು ಪೀಲ್ ಆಫ್ ಮಾಸ್ಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ಆಯಿಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ. ನಂದು ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್, ನಂದು ವೆದರ್ ಚೇಂಜ್ ಆದಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ, ಬಟ್ ನಂದು ಆಲ್ಮೋಸ್ಟ್ ನಂದು ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂತಂದ್ರೆ ಈ ಟೀ ಝೋನ್ ಅಲ್ಲಿ ಆಯಿಲ್ ಜಾಸ್ತಿ ಸೆಕ್ರೇಟ್ ಆಗೋ ತರದ್ದು, ಮತ್ತೆ ಈ ಏನ್ ನಮ್ ಚಿನ್ ಇರುತ್ತಲ್ವಾ ಆ ಜಾಗದಲ್ಲಿ ಡ್ರೈ ಇರುತ್ತೆ, ಆ ರೀತಿ ಸ್ಕಿನ್ ನ ನಾವು ಕಾಂಬಿನೇಷನ್ ಸ್ಕಿನ್ ಅಂತೀವಿ. ಸೊ ಇದು ಆಯಿಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಆಯಿಲ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ, ಅದರಿಂದ ಪಿಂಪಲ್ಸ್ ಬರುವಂತದ್ದು ಕಮ್ಮಿ ಆಗುತ್ತೆ, ಆಂಕ್ನಿ ಬರುವಂತದ್ದು ಕಮ್ಮಿ ಆಗುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಈ ಒಂದು ಪೀಲ್ ಆಫ್ ಮಾಸ್ಕ್ ಬಳಸೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ರೇಡಿಯಂಟ್ ಗ್ಲೋ ಕೊಡುತ್ತೆ, ತುಂಬಾ ಚೆನ್ನಾಗಿ ನೋಡಿ ನೀವು. ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ಲ, ನಾನು ಇದು ಡ್ರೈ ಆದ್ಮೇಲೆ ನಾನು ನಿಮ್ಗೆ ಫೀಲ್ ಮಾಡ್ಬಿಟ್ಟು ತೋರಿಸ್ತೀನಿ, ನಿಮ್ಗೆ ಸಡನ್ ಆಗಿ ಒಂದು ಗ್ಲೋ ಸಿಗಿರುತ್ತನ್ನ ನೀವು ನೋಡ್ಬೋದು. ಅಂಡ್ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ನಿಮ್ಗೆ ಶೈನಿಂಗ್ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಆ್ಯಂಡ್ ದೆನ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಜನಕ್ಕೆ ಕೆಲವೊಂದ್ಸಲ ಪ್ರಾಡಕ್ಟ್ಸ್ ಹಾಕಿದ್ರೆ ಅಬ್ಸರ್ವ್ ಆಗಲ್ಲ ತುಂಬಾ ಚೆನ್ನಾಗಿ, ಸೆರಮ್ಗಳಾಗಿರ್ಬೋದು, ಮಾಯಿಶ್ಚರೈಸರ್ಸ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಆ ತರ ಪ್ರಾಡಕ್ಟ್ಸ್ ಗಳನ್ನೆಲ್ಲ ನೀವು ಯೂಸ್ ಮಾಡ್ತಿರಲ್ವಾ. ಈ ಒಂದು ಮಾಸ್ಕ್ ನ ನೀವು ಬಳಸೋದ್ರಿಂದ ಆ ಒಂದು ಪ್ರಾಡಕ್ಟ್ಸ್ ಗಳು ನೀವೇನು ಯೂಸ್ ಮಾಡ್ತೀರಾ ಆ ಪ್ರಾಡಕ್ಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿ ನಿಮ್ಗೆ ಒಂದು ಎಕ್ಸ್ಟ್ರಾ ಒಂದು ಅದು ಲುಕ್ಕೆ ಚೇಂಜ್ ಬರುತ್ತೆ ನಿಮ್ದು. ಏನ್ ಮೇಕಪ್ ಮಾಡೋರು ಮಾಡ್ಬೋದು ಅಥವಾ ಡೈಲಿ ರೂಟೀನ್ ಅಲ್ಲಿ ಮಾಯಿಶ್ಚರೈಸರ್ ಎಲ್ಲ ಹಚ್ತಿರಲ್ಲ ಅಂತವ್ರಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಜಸ್ಟ್ 15 rupees ಅಲ್ಲಿ ಇಷ್ಟೊಂದು ಚೆನ್ನಾಗಿ ನಿಮ್ಗೆ ಗ್ಲೋ ಸಿಗುತ್ತೆ ಅಂದ್ರೆ ಯಾಕೆ ತಾನೇ ಯೂಸ್ ಮಾಡಬಾರ್ದು. ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು
ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ತುಂಬಾ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ಬೋದು. ಅಂಡ್ ಗೋಲ್ಡನ್ ಗ್ಲೋ ಕೊಡುತ್ತೆ, ಒಂದು ಅಂದ್ರೆ ಲೈಕ್ ಗ್ಲೋ ಕೊಡುತ್ತೆ, ರೇಡಿಯಂಟ್ ಗ್ಲೋ. ನೀವು ತುಂಬಾ ಜನ ಫೇಶಿಯಲ್ ಎಲ್ಲ ಮಾಡಿಸ್ತಾರೆ ಲೈಕ್ ಅಂದ್ರೆ ತುಂಬಾ ರೀತಿಲಿ ಇರುತ್ತಲ್ವಾ, ಆ ರೀತಿ ಎಲ್ಲ ಮಾಡಿಸಿ ನಾವು ಮದ್ವೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬೇಕು ಆ ರೀತಿ ಎತ್ತರದ್ದೆಲ್ಲ ಇರುತ್ತೆ. ಸೊ ನೀವು ಅಂತವ್ರು ತುಂಬಾ ಅದನ್ನ ಪ್ರಿಫರ್ ಮಾಡೋದ್ಕಿಂತ ನಾನು ಹೇಳೋದು ಈ ರೀತಿ ಮಾಸ್ಕ್ಗಳು ಅಥವಾ ಹೋಮ್ ಮೇಡ್ ರೆಮಿಡೀಸ್ ನ ಟ್ರೈ ಮಾಡ್ಬೋದು. ಬಟ್ ನಾನು ಹೇಳೋದು ಈಗ ನೀವು ಹೊರಗಡೆ ಮಾರ್ಕೆಟಿಂಗ್ ಅಲ್ಲಿ ಹೋಗ್ತೀರಾ, ತಗೊಂಡ್ ಬರ್ತೀರಾ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಡ್ರಗ್ ಸ್ಟೋರ್ಗಳಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದ್ರೆ ಬ್ಲಾಕೆಟ್ಸ್ ವೈಟೆಡ್ಸ್ ಹೋಗುತ್ತೆ ಅಂಡ್ ನಿಮ್ಮ ಸ್ಕಿನ್ಗೆ ತುಂಬಾ ಬೇಗ ಜಸ್ಟ್ 15 to 20 minutes ಅಲ್ಲಿ ಒಂದು ಗ್ಲೋ ಕೊಡುತ್ತೆ ಅಂಡ್ ತುಂಬಾ ಚೆನ್ನಾಗಿ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ 10 minutes ಆಗಿದೆ, ಇನ್ನೊಂದು 2-3 minutes ಅಲ್ಲಿ ನಾನು ಈ ವಿಡಿಯೋನ ಏನ್ ಮಾಡ್ತೀನಿ, ಸ್ವಲ್ಪ ಅದು ಚೆನ್ನಾಗಿ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಯಾಕಂದ್ರೆ ನಿಮ್ಗೂ ರಿಸಲ್ಟ್ ನಾನು ಡೈರೆಕ್ಟ್ ಆಗಿ ತೋರಿಸ್ಬೇಕು ಅಂತ. ನೋಡಿ ಇವಾಗ ಇದು ಆಲ್ಮೋಸ್ಟ್ ಡ್ರೈ ಆಗುತ್ತೆ, ಇನ್ನೊಂದು 2-3 minutes ಅಥವಾ 4-5 minutes ಆದ್ರೆ, ಅಂದ್ರೆ ಈಗ ತುಂಬಾ ಸಿ ಇದ್ದಾಗ್ಲೆ ತಗೋದ್ರೆ ಅದ್ರಲ್ಲಿ ಅದಕ್ಕೂ ಅಬ್ಸರ್ವ್ ಆಗೋಕ್ ಟೈಮ್ ಬೇಕಲ್ವಾ. ಸೊ ಹಂಗಾಗಿ ನೋಡಿ ಕೈಯಲ್ಲಿ ಹಾಕಿರೋದೇನೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ನಾವೆಲ್ಲ ಕಾಲೇಜ್ ಅಥವಾ ಸ್ಕೂಲ್ ಟೈಮ್ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದಾಗ ಗಮ್ ಹಾಕ್ದಾಗ ಫೆವಿಕಿಕ್ಕೆಲ್ಲ ಕಿತ್ಕೊಂಡ್ ಕಿತ್ಕೊಂಡ್ ಬರೋದೆಲ್ಲ ಕೈಗೆ ಅಂಟ್ಕೊಂಡು, ಲೈಕ್ ಅದೇ ತರನೇ ಇದನ್ನು ಫೀಲ್ ಆಗುತ್ತೆ ಚೆನ್ನಾಗಿ. ನೋಡಿ ನೀವು ನಿಜವಾಗ್ಲೂ ನಂಬಲ್ಲ ಎಷ್ಟು ಚೆನ್ನಾಗಿ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಂದ್ರೆ. ನಾನು ತುಂಬಾ ಜನಕ್ಕೆ ಪ್ರಿಫರ್ ಮಾಡ್ತೀನಿ, ಜಸ್ಟ್ 15 rupees ಅಲ್ಲಿ ನಮ್ಮ ಒಂದು ಸ್ಕಿನ್ ಗೆ ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಅಂದ್ರೆ ಶೋರ್ ಖಂಡಿತವಾಗ್ಲು ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ರೀತಿ ಹೆಲ್ಪ್ ಆಗುತ್ತೆ. ಇದೊಂದು ಇನ್ನೊಂದು 2-3 minutes ಅಲ್ಲಿ ಡ್ರೈ ಆಗ್ಲಿ, ಆಲ್ಮೋಸ್ಟ್ ನೆಕ್ ಹತ್ರ ಎಲ್ಲ ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡಿದ್ದೆ, ಹಂಗಾಗಿ ಅದು ಡ್ರೈ ಆಗಿದೆ. ಅಂಡ್ ಬೆನಿಫಿಟ್ ಇನ್ನೊಂದಿದೆ, ಈ ಒಂದು ಪೀಲ್ ಆಫ್ ಮಾಸ್ಕ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ನ ಅದು ಟೆಂಪ್ರರಿ ಆಗಿ ಟೈಟ್ ಮಾಡುತ್ತೆ ಮತ್ತೆ ಫರ್ಮಿಂಗ್ ಅಂತಂದ್ರೆ, ಲೈಕ್ ನಿಮ್ಗೆ ಯಾವ ರೀತಿ ಹೇಳ್ಬೇಕು, ನಿಮ್ಮ ಸ್ಕಿನ್ ಒಂಥರ ಟೈಟ್ ಆಗುತ್ತಲ್ವಾ, ಸೊ ನಿಮ್ಗೆ ಫೈನ್ ಲೈನ್ಸ್ ಎಲ್ಲ ಬರೋ ತರದ್ದು ಫರ್ಮಿಂಗ್ ಇಂದ ಕಂಟ್ರೋಲ್ ಆಗುತ್ತೆ ಈ ಮಾಸ್ಕ್ ಯೂಸ್ ಮಾಡೋದ್ರಿಂದ. ನಿಜವಾಗ್ಲೂ ಫೈನ್ ಲೈನ್ಸ್ ಕಮ್ಮಿಯಾಗಿ ಅಪಿಯರೆನ್ಸ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನೀವು ಒಂದ್ ಯೂಸ್ ಮಾಡಿ ಈ ಒಂದು ಮಾಸ್ಕ್ನ 15 to 20 minutes ಅಷ್ಟೇ ಬಿಟ್ಕೊಳ್ಬೇಕು, ಜಾಸ್ತಿ ಹೊತ್ತು ಬಿಟ್ಕೊಳಕ್ ಹೋಗ್ಬಿಡಿ. ಅಂಡ್ ದೆನ್ 2 weeks ಒನ್ಸ್ ಯೂಸ್ ಮಾಡಿ, ಲೈಕ್ ಅಂದ್ರೆ ಮಂತ್ಲಿ 15 days ಒನ್ಸ್, 15 days ಒನ್ಸ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಹೊರ್ಗಡೆ ಹೋಗಿ ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ತರೋದು ಬೇಡ. ಅಂಡ್ ದೆನ್ ಪಾರ್ಲರ್ಗಳಿಗೆಲ್ಲ ಹೋಗುವಾಗತ್ತ ಏನೇ ಇರಲ್ಲ, ನೀವು ಮನೇಲೇನೆ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಶೈನಿಂಗ್ ಆಗಿ ಹೊಳಿತಾ ಇದೆ ಅಂತ, ತುಂಬಾ ಚೆನ್ನಾಗಿರುತ್ತೆ, ನಾನಂತೂ ತುಂಬಾ ಇಷ್ಟಪಡ್ತೀನಿ. ನೀವು ಒಂದ್ಸ ಯೂಸ್ ಮಾಡಿ ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಇದು ಡ್ರೈ ಆಗಿದೆ ಅನ್ಕೊಳ್ತೀನಿ, ಇಲ್ಲೆಲ್ಲ ಆಗಿಲ್ಲ, ಸ್ವಲ್ಪ ಲೇಯರ್ ದಪ್ಪ ಆಗ್ತದೆ, ಬಿಕಾಸ್ ನಂಗೂ ಪಿಂಪಲ್ಸ್ ಎಲ್ಲ ಆಗಿತ್ತು. ಸೊ ಅದೇ ರೀಸನ್ ಗೆ ಯೂಸ್ ಮಾಡ್ಬೇಕು, ತುಂಬಾ ದಿನ ಆಯ್ತು, ಯಾಕೋ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗದಂಗ ಅನ್ನಿಸ್ತಿತ್ತು ಸೀಸನ್ ಅಲ್ಲೆಲ್ಲ. ಸೊ ಹಂಗಾಗಿ ಹಿಂಗೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ನೋಡಿ ಈ ರೀತಿ ಈ ರೀತಿ ಫೀಲ್ ಆಗುತ್ತೆ. ನಿಧಾನಕ್ಕೆ ನೀವು ನಿಮ್ಮ ಫೇಸ್ ಸೈಡ್ ಇಂದ ಟುವರ್ಡ್ಸ್ ಇನ್ನರ್ ಸ್ಪೇಸ್ ಏನಿರುತ್ತೆ ಲೈಕ್ ಮಾಡ್ಕೊಂಡ್ ಬರ್ಬೇಕು. ಎಲ್ಲಿ ಬೇಕಲ್ಲಿ ನೀವು ಫೀಲ್ ಮಾಡಂಗಿಲ್ಲ ಸ್ಟಾರ್ಟಿಂಗ್, ನೀವು ಈ ಎಡ್ಜಸ್ ಇಂದಲೇ ನೀವು ಸ್ಟಾರ್ಟ್ ಮಾಡ್ಬೇಕು. ನೋಡಿ ಈ ರೀತಿ ಫೀಲ್ ಮಾಡ್ಕೊಳ್ತಾ ಬರ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಯೂಸ್ ಮಾಡಿ ಯಾರೆಲ್ಲ ಇನ್ನು ಯೂಸ್ ಮಾಡ್ತಾ ಇಲ್ಲ ಅಂತವ್ರು ನೋಡಿ, ಅದೇನೆ ಸ್ವಲ್ಪ ಫೀಲ್ ಆಗ್ತಾ ಬರುತ್ತೆ ಲೈಕ್ ತುಂಬಾ ಚೆನ್ನಾಗಿ ಡ್ರೈ ಆದ್ರೆ. ನಿಮ್ಗೆ ನಾನು ರಿಸಲ್ಟ್ ನ ನಿಮ್ಮ ಎದುರಿಗೆ ತೋರಿಸ್ತೇನೆ ಈಗ ಫೀಲ್ ಮಾಡ್ಬಿಟ್ಟು. ನಾನು ಹೇಳ್ದಾಗೆ ನಿಮ್ಮ ಒಂದು ಲಿಪ್ಸ್ ಹತ್ರ ತುಂಬಾ ಹತ್ರ ಅಪ್ಲೈ ಮಾಡ್ಬೇಡಿ, ಇಲ್ಲೆಲ್ಲ ಸ್ವಲ್ಪ ಡ್ರೈ ಆಗ್ಬೇಕು. ನಾನು ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ತೀನಿ ನೆಕ್ಸ್ಟ್. ಎಷ್ಟು ಒಂದ್ ಸ್ವಲ್ಪ ಕ್ವಿಕ್ ಆಗಿ ನಿಮ್ಗೆ ಒಂದು ಗ್ಲೋ ಬರ್ತಿದೆ ಅಂತ ನನ್ನ ಸ್ಕಿನ್ನಲ್ಲಿ, ಅದು ನಿಮ್ಗೆ ಅಷ್ಟು ಗೊತ್ತಾಗ್ತಿದೆಯೋ ಗೊತ್ತಾಗ್ತಿಲ್ವೋ ನನಗೆ ಗೊತ್ತಿಲ್ಲ. ಬಟ್
ಎಲ್ಲ ಕೂಲರ್ ಸೇರ್ಕೊಂಡು ನೋಡಿ, ನೀವು ಯೂಸ್ ಮಾಡಿ ನೋಡಿ, ಜಸ್ಟ್ 15 ರುಪೀಸ್ ಒನ್ಸ್ ಖರ್ಚು ಮಾಡಿ ನೋಡಿ, ಆಮೇಲೆ ನೀವೇ ರಿಸಲ್ಟ್ ನನಗೆ ತಿಳಿಸ್ಕೊಡ್ತೀರಾ. ನಿಮಗೆ ಇಲ್ಲೆಲ್ಲ ಅದೇ ಪ್ರಾಬ್ಲಮ್, ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ದಪ್ಪ ಲೇಯರ್ ಅಲ್ಲಿ ಹಾಕೊಳ್ಳಿ, ಅವಾಗ ಚೆನ್ನಾಗಿ ಪೀಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಇದ್ರೆ ಖಂಡಿತವಾಗ್ಲೂ ಅದೆಲ್ಲ ಪೀಲ್ ಆಗುತ್ತಲ್ಲ, ಆ ಒಂದು ಮಾಸ್ಕಿನ ಜೊತೆಗೆ ಪೀಲ್ ಆಗಿ ಬರುತ್ತೆ. ನೋಡಿ ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು, ನನಗೆ ಇಲ್ಲಿ ಒಂದು ಇದಕ್ಕೂ ಇಲ್ಲಿ ಸ್ಕಿನ್ದಕ್ಕೂ ಎಷ್ಟು ಬ್ರೈಟ್ ಆಗಿ ಲುಕ್ ಕಾಣಿಸ್ತಾ ಇದೆ ಅಂತ. ನಾನು ಜಸ್ಟ್ ತುಂಬಾ ತಿನ್ ಲೇಯರ್ ಆಗಿ ಹಾಕಿರ್ಲಿಲ್ಲ, ಲೈಟ್ ಆಗಿ ಹಾಕೊಂಡಿದ್ದೆ. ಖಂಡಿತವಾಗ್ಲೂ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೋಪ್ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಯ್ತು, ನೀವು ಸಹ ಟ್ರೈ ಮಾಡಿ ನನಗೆ ರಿಸಲ್ಟ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗ್ತಾ ಇಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.